ಹೋಗ್ಬೋದು. ನಿನ್ ಪೋಲಿ ಪಟಾಲಂ ಇದಾರಲ್ಲ, ಅವರನ್ನು ನಿನ್ ಜೊತೆ ಕರ್ಕೊಂಡು ಹೋಗ್ಬೋದು. ಅದನ್ ಬಿಟ್ಟು ಇಷ್ಟಪಟ್ಟು ಪಾಠ ಕೇಳೋರ್ನ ಹಾಳ್ ಮಾಡ್ಬೇಡ. ಇದೇ ಕೊನೆ ಎಚ್ಚರಿಕೆ. ಇನ್ನೊಂದ್ಸತಿ ನಿನ್ ಕಡೆಯಿಂದ ಇಂಥ ನಡವಳಿಕೆ ಕಂಡ್ರೆ ಈ ವಿಚಾರನ ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳಿ ನಿನಗ್ ಪಾಠ ಕಲಿಸ್ತೀನಿ. ನಾನಂತೂ ಯಾರಿಗೂ ತೊಂದ್ರೆ ಕೊಡಲ್ಲ. ನನಗ್ ತೊಂದ್ರೆ ಕೊಡೋರ್ನ ನಾನಂತೂ ಸುಮ್ನೆ ಬಿಡಲ್ಲ. ಹುಷಾರ್. ಏನ್ ಹೇಳ್ತಾ ಇದ್ದೀರಾ ಗುರುಜಿ? ನಿಮ್ಮ ಬದುಕಿನ ಭವಿಷ್ಯ ಭಾನುಮತಿಯವರೇ. ಈಕೆ ಖಂಡಿತವಾಗಿ ನಿಮ್ಮ ಮನೆಯ ಸೊಸೆಯಾಗಿ, ನಿಮ್ಮ ಮಗನ ಹೆಂಡತಿಯಾಗಿ ನಿಮ್ಮ ಮನೆ ಪ್ರವೇಶ ಮಾಡಿ ತನ್ನ ಪ್ರಭಾವವನ್ನು ಬೀರೇ ಬೀರ್ತಾಳೆ. ಇದು ಸತ್ಯನಾ? ನನ್ನ ಸಿದ್ಧಿ ಯಾವತ್ತೂ ನನ್ನ ನಾಲಿಗೆಯಿಂದ ಸುಳ್ಳು ಹೇಳಿಸೋಲ್ಲ. ಅಂದ್ರೆ ನನ್ನ ತಂಗಿಯವನ ಬದುಕಲ್ಲಿ ಆ ಹೆಣ್ಣು ಅಡಿಪಾಯವನ್ನೇ ಅಲ್ಲಾಡಿಸೋ ಪ್ರಳಯ, ಅಡ್ಡಿಗಳನ್ನ ನೆಲಸಮ ಮಾಡೋ ಪ್ರವಾಹ, ಮುಟ್ಟಿದ್ರೆ ಮುನುಸು ತಟ್ಟಿದ್ರೆ ತೊಡಕು, ಆಗಮಿಸ್ತಿರೋ ಕೆಡಕು. ಏಯ್, ನನಗೆ ವಾರ್ಡ್ ಮಾಡಿ ಹಾಗೆ ಹೋಗ್ತಾ ಇದ್ಯಾ? ಹೇಳಿದ ಅರ್ಥ ಆಗ್ಲಿಲ್ವಾ? ಇನ್ನೂ ಬಿಡ್ಸೇಳ್ಬೇಕಾ? ನಿನ್ ಕೈಯಲ್ಲಿ ಏನೇ ಮಾಡೋಕಾಗುತ್ತೆ? ಆಡೋ ಮಾತಾಡಿ ಕೊಡೋ ಉತ್ತರ ಕೊಡಕ್ ಮುಂಚೆ ಕಳ್ಸ್ಕೊಂಡು ಹೋಗ್ತಾರೋ ನೀನು? ಈಗ ನಿಂತೆ ಇದ್ದೀನಲ್ಲ, ಅದೇನ್ ಉತ್ತರ ಕೊಡ್ಬೇಕೋ ಕೊಡು. ನಮ್ಮಅಮ್ಮ ಅನ್ನೋ ಅದೃಷ್ಟ ಅಡ್ಡ ಬಂತು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಅಪಾಯ ತಪ್ಪಿದೆ. ಇಲ್ದೆ ಇದ್ದಿದ್ರೆ ಆಗೋಗಿರೋ ಸಿಡಿನ ಮತ್ತೆ ಮತ್ತೆ ಹಾಕಿ ಯಾಕೆ ಓಡಿಸ್ತೀಯ? ತೆಪ್ಪಗಿರತ್ ಕಲಿ, ಇಲ್ಲ ಅಂದ್ರೆ ಏನೇ ಆಗ್ಲಿಂದ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಅಂತ ಬೆರಳು ತೋರಿಸ್ತಾನೆ ಇದೆಯಾ? ನಿನ್ ಕೈಯಲ್ಲಿ ಏನ್ ಮಾಡ್ಕೊಳಕಾಗತ್ತೆ? ಆಫ್ಟರ್ ಆಲ್ ನೀನೊಂದು ಹೆಣ್ಣು. ಈ ಮಾತಿನ ವಾಪಸ್ ತಗೋ. ವಾಪಸ್ ಕೊಡ್ಬೇಕು ಅನ್ಕೊಂಡಿರೋದ್ನೆಲ್ಲ ಹೇಳ್ತೀನಿ, ಬರ್ಕೊಂಡು ಪ್ರಿಪೇರ್ ಆಗೋ. ಈ ಕಾಲೇಜಲ್ಲಿ ನಿನ್ ಕಾಲು ಎಲ್ಲೇ ಇಟ್ರೋ ಅಲ್ಲೆಲ್ಲ ಮುಳ್ಳೆ. ಇನ್ಮೇಲೆ ಪ್ರತಿ ದಿನ ಪ್ರತಿ ಕ್ಷಣ ನರ್ಕಾನೆ. ಇಲ್ಲಿ ನೀನ್ ಅನ್ಕೊಂಡಿದ್ದು ಒಂದು ನಡೆಯಲ್ಲ. ನೋವು ನೀನ್ ಒಬ್ಬಳಿಗ್ ಮಾತ್ರ ಅಲ್ಲ, ನಿನ್ ಜೊತೆ ಯಾರ್ಯಾರು ಇರ್ತಾರೋ ಅವ್ರೆಲ್ರಿಗೂ ಹೋಲ್ಸೇಲ್ ಆಗಿ ಆಗ್ತಾ ಹೋಗುತ್ತೆ. ಇನ್ಮೇಲೆ ನೆಮ್ಮದಿಯಾಗಿ ಒಂದ್ ದಿವಸ ಈ ಕಾಲೇಜಲ್ಲಿ ಪಾಠ ಕೇಳಲ್ಲ. ಕೇಳೋಕ್ ನಮ್ ಬಿಡಲ್ಲ. ಅಷ್ಟೇ ಅಲ್ಲ, ಇನ್ ಯಾವ್ದೇ ಕ್ಲಾಸ್ ರೂಮ್ ಅಲ್ಲಿ ಕೂತ್ರೋ ಅಲ್ಲಿ ಪಾಠ ನಡೆಯಲ್ಲ. ನಾಳೆಯಿಂದ ನಿನ್ ಕಾಲೇಜ್ ಬರ್ದೇ ಇದ್ರೆ ನಿನಗ್ ಒಳ್ಳೇದು. ನೀನ್ ಬಂದ್ರೆ ಅವನ ಮುಖಾಂತರ ಆ ಗೀತ ಈ ಮನೆಯೊಳಗಡೆ ಬರೋಕೆ ಹೇಗ್ ಸಾಧ್ಯ? ಅದು ಹೆಂಡತಿ ಆಗಿ ಹೌ ಪಾಸಿಬಲ್ ತಂಗೆವ? ಅದನ್ನೇ ನಾನು ಯೋಚನೆ ಮಾಡ್ತಾ ಇರೋದಣ್ಣ. ನಮ್ ಮನೆ ವಾಚ್ಮನ್ ಆಗೋದಕ್ಕೂ ಯೋಗ್ಯತೆ ಇಲ್ದೆ ಇರೋ ಮನೆತನ, ಅಂಥದ್ರಲ್ಲಿ ಅವಳು ನಮ್ಮನೆ ಸೊಸೆ ಆಗೋದು ಅಂದ್ರೆ ಏನ್ ಅರ್ಥ? ಏನ್ ಅರ್ಥ ಅಂತ ನನ್ ಗೊತ್ತಿಲ್ಲ ತಂಗೆವ. ಮುಂದಕ್ಕೇನ್ ಅನರ್ಥ ಆಗುತ್ತೆ ಅದೂ ಗೊತ್ತಿಲ್ಲ. ಇದನ್ನೆಲ್ಲ ಯೋಚನೆ ಮಾಡ್ತಾ ಇದ್ರೆ ನಮ್ಮ ವಿಜಯ ಕಾಲೇಜಲ್ಲೇ ಅವಳನ್ನ ಸುಟ್ಟಾಕಕ್ ಹೊರಟಿದ್ದ, ಸುಟ್ಟ ಹಾಕ್ಬೇಕಿತ್ತು ಅಂತ ನಂಗೆ ಇವಾಗ ಅನಿಸ್ತಾ ಇದೆ. ಇಲ್ಲ ಅಣ್ಣ, ನೀನು ಏನೇ ಹೇಳು, ಯಾವ ರೀತಿ ಬೇಕಾದ್ರೂ ಯೋಚನೆ ಮಾಡು. ಅವಳು ನಮ್ಮನೆ ಸೊಸೆಯಾಗಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಏನು? ಹೇಗ್ ಬರುತ್ತೆ ಅನ್ನೋದನ್ನ ಯೋಚನೆ ಮಾಡೋದಕ್ಕಿಂತ ಬರೋದನ್ನ ಹೇಗೆ ತಡೆಯಬಹುದು ಅಂತ ನಾವ್ ಯೋಚನೆ ಮಾಡಬೇಕು. ಐ ಆಮ್ ಕರೆಕ್ಟ್ ನಂಗೆವಾ? ಈಗ್ಲೂ ನನ್ನ ಮನ್ಸು ಹೇಳ್ತಾ ಇರೋದು ಒಂದೇ. ಏನು? ಅವಳು ನಮ್ಮ ಮನೆ ಹೊಸಲು ತುಳಿಯೋದಕ್ಕೆ ಹೇಗ್ ಸಾಧ್ಯ? ನಾವು ಕಣ್ಣು ಬಿಟ್ಕೊಂಡೇ ಇರ್ತೀವಲ್ವಾ? ಅದಕ್ಕೆ ಈ ಎರಡು ಸೆಂಟೆನ್ಸ್ ಅಲ್ಲಿ ಒಂದಾಗುತ್ತಲ್ಲ ಅನ್ನೋ ಕಾಮನ್ ವರ್ಡ್ ಒಂದ್ ಇದೆಯಲ್ಲ, ಅದಾಗ್ಬಿಟ್ರೆ ಈಗ ಬಿರುಗಾಳಿ ಬರ್ತಾ ಇದೆ, ಆಮೇಲೆ ಬಿರುಗಾಳಿ ತಣ್ಣಗಾದ್ಮೇಲೆ ಪ್ರೀತಿ ಉಕ್ಕಿದ್ರೆ, ಆ ಪ್ರೀತಿಯಲ್ಲಿ ಅವಳು ಈ ಮನೆಗೆ ಎಂಟ್ರಿ ಕೊಟ್ರೆ. ತಂಗೆವ, ನಗು ಬರೋದಕ್ಕಿಂತ ಮುಂಚೆ ದುಃಖ ಬರುತ್ತಲ್ಲ, ಹಂಗೆ ಪ್ರೀತಿ ಬರೋದಕ್ಕಿಂತ ಮುಂಚೆ ದ್ವೇಷ ಯಾಕೆ ಬಂದಿರಬಾರದು? ಈ ಕತ್ತಲು ಬರೋದಕ್ಕಿಂತ ಮುಂಚೆ ಬೆಳಕಿರುತ್ತಲ್ವಾ, ಹಂಗೆ ನನಗ್ಯಾಕೆ ಅವಳು ಬರ್ತಾಳೆ ಬಂದೇ ಬರ್ತಾಳೆ ಅನ್ಸುತ್ತೆ. ಮತ್ತೆ ಇಲ್ಲಿ ತನಕ ನೀನ್ ಇಲ್ಲ ಅಂತ ಹೇಳ್ತಾ ಇದ್ದೆ. ಹೌದು ಅಂದಿದ್ದೆ, ಆದ್ರೆ ಸ್ವಾಮೀಜಿಗಳು ಗೀತಾನ ಬಿರುಗಾಳಿ ಅಂದಿದ್ದಾರೆ. ನಾವು ನೋಡಿದೀವಿ, ಬಿರುಗಾಳಿಗೆ ಬಾಗಿಲು ಹಾಕಿದ್ರು ಕಿಟಕಿ ಸಂದಿನಲ್ಲಿ ಬಂದ್ಬಿಡುತ್ತೆ.
ಹೇಗ್ಯವ ಈ ವಾಯ್ಸ್ನ ಎಲ್ಲೋ ಕೇಳ್ದಂಗಿಲ್ಲ ಜಸ್ಟ್ ಎ ಮಿನಿಟ್ ಐ ಆಮ್ ಗೋಯಿಂಗ್ ಆ್ಯಂಡ್ ಫೈಂಡ್ ಔಟಿಂಗ್ ಆ್ಯಂಡ್ ವಾಪಸ್ ಕಮಿಂಗ್ ಏನ ಗೀತಾನೆ ಬಂದ ಹಾಗೆ ಬಡ್ಕೋತಿದ್ಯಲ್ಲಣ್ಣ ಬಂದ ಹಾಗಲ್ಲ ತಂಗ್ಯವ್ವ ಬಂದಿದ್ದಾಳೆ ನಿನ್ನ ಪ್ರಶ್ನೆಗೆ ಉತ್ತರ ಅಲ್ಲಿದೆ ನನ್ನ ನಾಲ್ಗೆ ಮೇಲೆ ಮಚ್ಚೆ ಇರೋದನ್ನ ಯಾಕೆ ಮರಿತೀನೋ ನಾನು ದೇವ್ರ ಈಗ ನೋಡು ಅಂದೆ ಅವರು ತಂಗಿಯವ ಪವರು ಸಂಚಿತ ಪಾಪ ಸಡನ್ ಆಗಿ ಬರ್ತಾ ಇದೆ ಗುರುಜಿಗೆ ಇದು ಮೊದಲೇ ಕಂಡಿದೆ ನಮಗೆ ಇವಾಗ ಕಾಣ್ತಾ ಇದೆ ಮೇಡಮ್ ಯಾರು ನಮಸ್ಕಾರ ನನ್ನ ಹೆಸರು ಗೀತಾ ಅಂತ ಮೇಡಮ್ ಮನೇಲಿದ್ದಾರಾ ಅವರು ನೋಡಕ್ ಬಂದಿದ್ದೆ ನೀವು ಮೇಡಮ್ಗೆ ನಾನು ಗೊತ್ತು ಬಂದೆ ಅಂತ ಹೋಗಿ ಅವಳ ಹತ್ರ ನೀವು ಕೇಳಿದ್ರೆ ಹೆಂಗೆ ಅದು ನನಗೂ ಗೊತ್ತು ಯಾಕೋ ಬಿರುಗಾಳಿ ಬಂದು ತಣ್ಣಗೆ ನಮ್ಮನೆ ಸೋಫಾದ ಮೇಲೆ ಕೂತಂಗಿದೆ ತಂಗ್ಯವ ಮೇಡಮ್ ನಿಮ್ಮನ್ನ ನೋಡೋದಕ್ಕೆ ಯಾರೋ ಹುಡುಗಿ ಬಂದಿದ್ದಾಳೆ ಅವಳ ಹೆಸರು ಗೀತಾ ಅಂತೆ ಮೇಡಮ್ ಅವಳಿಗೆ ತಿಂಡಿ ಕಾಫಿ ಏನಾದರೂ ಕೊಡಲ ಮೇಡಮ್ ಬೇಡ ನೀನು ಹೋಳಿಗೆ ಮಾಡಿಸಿ ಹಬ್ಬದ ಊಟ ಮಾಡಿಸಿ ಕಳಿಸ್ಬಿಡು ಇಲ್ಲಿ ತಿಥಿ ಊಟದ ಬಗ್ಗೆ ಡಿಸ್ಕಷನ್ ನಡೀತಿದ ಅಣ್ಣ ನಾನು ಬರ್ತೀನಿ ನೀನು ನಡಿ ಕಣ್ಮಣಿ ಸರಿ ಅವಳಿಗೆ ಸಿಕ್ಕಾಪಡೆ ಸ್ಪೀಡ್ ಇದ್ದಾಳೆ ತಂಗ್ಯವ್ವ ಯಾಕೋ ನಿನ್ನ ಹಣೆನಲ್ಲಿ ನನಗೆ ನಿನ್ನ ಹಣೆ ಬರ ಗೊತ್ತಾಗ್ತಾ ಇದೆ ತಂಗ್ಯವ್ವ ಏನ್ ಹೇಳ್ತಾ ಇದೀಯಾ ಅದೇ ಹಣೆಯಲ್ಲಿ ಬೆವರು ಮುಖ ತುಂಬಾ ಆತಂಕ ಎದ್ದು ಕಾಣ್ತಿದೆ ಆ ಎಳಸು ನಿನ್ನಲ್ಲಿ ಇಷ್ಟೊಂದು ಬದಲಾವಣೆಗಳನ್ನು ಸೃಷ್ಟಿಸ್ತಿದೆ ಅಂತಂದ್ರೆ ಅವಳು ರಿಮೋಟು ನಿನ್ ಟಿವಿ ಚಾನೆಲ್ ಬದಲಾಯಿಸೋ ತಾಕತ್ತು ಅವಳಿಗಿದೆ ತಂಗ್ಯವ್ವ ಈಗ ಏನು ಮಾಡುವ ಹೋಗಿ ನೋಡೋಣ ನಡಿ ಬೆನ್ನ ಹಿಂದಿದ್ದ ಅಪಾಯಗ ಕಣ್ಣು ಮುಂದೆ ಬಂದು ನಿಂತಿದೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಪ್ಲಸ್ ರೀ ಬಿಡುವಾಗಿದ್ದೀರಾ ಆಫೀಸ್ ಕೆಲಸ ನಾ ಮನೆವರೆಗೂ ಹೊತ್ಕೊಂಡು ಬಂದು ಮಾಡ್ತಾ ಇದ್ದೀನಿ ನೋಡಿ ನೋಡಿ ಬಿಡುವಾಗಿದ್ಯಾ ಅಂತ ಕೇಳ್ತಿದ್ದೀಯಲ್ಲ ಏನು ಹೇಳೋದಿತ್ತ ಕೇಳೋದಿತ್ತ ಕೇಳೋದಿತ್ತು ರೀ आजकल मुकदमा दो जगह लग जाता है एक तो कोर्ट में और दूसरे मीडिया हमें कोई ऐसा लॉयर चाहिए जो दोनों जगह जीत के आ सके मीडिया वाले उसे मैड लॉयर कहकर बुलाते हैं निहार का सिंह You heard of the Mehsalam case? The quadruple murder, right? She killed her entire family. That's the best case to argue against capital punishment. Har lar ke andar ek judge hota hai. Successful lar banne ke liye us judge ko marna padta hai. Tum do saza kaat rahi ho. Ek umr qaid aur ek phansi. Aur ek jurm ke liye do saza nahi di ja sakti. Kya ye firm apna sara time aur resources ek rapist ko bachane mein lagane wali hai? Har bar ye rapist ye molesters bach ke nikal jate hain because they know their way around the legal system. Majboor kar rahi hai mujhe. Aur majboor hona मुझे पसंद नहीं If I need to win in their game, मुझे उनसे भी नीचे गिरना पड़ेगा तुम्हें पता है जीजू ने तुम्हें क्यों पिक किया Lawyer. And the law has been repeatedly murdered by you. Show me what you got. Here comes the thunder. Here comes the thunder. It's lovely. Crunch time. That looks good. It's time to eat. Enjoy. Ooh. You just have to prove it. Here comes the thunder. Here comes the thunder. Oh. I don't like to brag about this. We experienced something cosmic. Oh, yeah. Here comes the thunder. Here comes the thunder. You're in the presence of greatness.
India's best curated international lineup. Here comes the thunder. Here comes the thunder. Oh.